ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನು ಕನಕದಾಸರ ಕಿರು ಪರಿಚಯವನ್ನು ಮಾಡ್ಕೋಣ. ಕನಕದಾಸರ ಕಿರು ಪರಿಚಯ ಸ್ವಲ್ಪದಲ್ಲಿ ಎಲ್ಲ ವಿಷಯವನ್ನು ತಿಳಿತಾ ಹೋಗ್ಬೋದು. ಪೂರ್ಣವಾಗಿ ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಭಾಷಣಕ್ಕೆ, ಪ್ರಬಂಧಕ್ಕೆ ನೀವು ಬಳಸ್ತಾ ಹೋಗ್ಬೋದು. ಓಕೆ, ಯಾವ ರೀತಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನಾನು ಅವರ ಪೂರ್ಣ ವಿವರಣೆ ಕೊಡ್ತಾ ಹೋಗಿದ್ದೇನೆ. ಜನನ ಮರಣ ಎಲ್ಲವೂ ಆ ಪಾಯಿಂಟ್ಗಳ ನೆನಪಿಡಿ, ಈ ಒಂದು ಪಾಯಿಂಟ್ಗಳ ನೆನಪಿಟ್ಟು ನೀವು ಭಾಷಣದಲ್ಲಿ ಬಳಸ್ತಾ ಹೋಗ್ಬೋದು. ಕನಕದಾಸರ ಜನನ 1487 ಹಾವೇರಿ ಜಿಲ್ಲೆಯ ಬಾಡಾ ಗ್ರಾಮ. ಓಕೆ, ಮರಣ ನೋಡಿ, ಯಾವಾಗ ಇವರು ಮರಣ ಹೊಂದಿದರು ಅಂತಂದ್ರೆ ಇನ್ನು 1609 ಬಾಡಾ ಗ್ರಾಮದಲ್ಲಿ, ಇಲ್ಲಿ ಬಾಡಾದಲ್ಲಿ ಅಥವಾ ಬಾಡಾ ಗ್ರಾಮದಲ್ಲಿ ಮರಣ ಹೊಂದಿದರು. ವೃತ್ತಿ, ಇವರು ಎಂಥ ಒಂದು ಕಾಯಕವನ್ನು, ಎಂಥ ವೃತ್ತಿಯನ್ನು ಕೈಗೊಂಡಿದ್ದರು ಅಂತಂದ್ರೆ ಇನ್ನು ಇವರು ಹರಿದಾಸರು ಆಗಿದ್ದರು, ಕೀರ್ತನಕಾರರು ಆಗಿದ್ದರು, ಒಬ್ಬ ಕವಿಯೂ ಆಗಿದ್ದರು. ಓಕೆನಾ, ಹರಿದಾಸರು, ಕೀರ್ತನಕಾರರು, ಕವಿಯೂ ಆಗಿದ್ದರು. ಅವರು ರಚನೆ ಮಾಡ್ತಕ್ಕಂಥ ಶೈಲಿ, ಪ್ರಕಾರ ಹೇಗಿತ್ತು ಅಂತ ನೋಡಿದರೆ, ಕೀರ್ತನೆ, ಉಪಭೋಗ, ಮುಂಡಿಗೆ, ಕಾವ್ಯ, ಇವು ರಚನಾ ಪ್ರಕಾರಗಳು ಅಥವಾ ರಚನೆಯ ಶೈಲಿಗಳು ಇವಾಗಿದ್ವು. ಓಕೆನಾ, ಇವರ ಪೋಷಕರು ನಾವು ನೋಡೋದಾದರೆ ಪೋಷಕರು ಯಾರು ಅಂದ್ರೆ ತಾಯಿಯನ್ನು ಮೊದಲು ನೋಡೋಣ. ತಾಯಿ ಹೆಸರೇನಂದರೆ ಬಚ್ಚಮ್ಮ. ಓಕೆ, ತಂದೆ ಯಾರು ಅಂತ ನೋಡಿದರೆ ತಂದೆ ಬೀರಪ್ಪ ನಾಯಕ. ಓಕೆ, ಇವರು ಯಾವೊಂದು ಜನಾಂಗಕ್ಕೆ ಸೇರಿದ್ರು, ಯಾವೊಂದು ಜನಾಂಗಕ್ಕೆ ಅಂತಂದ್ರೆ ಕುರುಬ ಸಮುದಾಯಕ್ಕೆ ಅಥವಾ ಕುರುಬ ಜನಾಂಗಕ್ಕೆ ಸೇರಿದವರು. ಕುರುಬ ಜನಾಂಗಕ್ಕೆ ಸೇರಿದವರು. ಇವರ ಮೂಲ ಹೆಸರೇನಾಗಿತ್ತು ಅಂದ್ರೆ ತಿಮ್ಮಪ್ಪ ನಾಯಕ ಅಂತ ಹೆಸರು ಹಾಕಿಟ್ಟು ಅಂದ್ರೆ ಮಕ್ಕಳಾಗಲಿಲ್ಲ. ಅವರ ತಂದೆ ತಾಯಿ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತ ನಂತರ ಹುಟ್ಟಿದ, ಆದ ಕಾರಣ ತಿಮ್ಮಪ್ಪ ನಾಯಕ ಅಂತ ಹೇಳಿಟ್ರು. ಕಾಣಿಕೆ, ಎಂತಹ ಕಾಣಿಕೆಯನ್ನು ನೀಡಿದ್ದಾರೆ ಇವರು ಅಂತ ನೋಡಿದರೆ, ಕರ್ನಾಟಕ ಸಂಗೀತಕ್ಕೆ ತನ್ನದಾಗಿರ್ತಕ್ಕಂಥ ಕಾಣಿಕೆಯನ್ನು ನೀಡಿದ್ದಾರೆ. ಅದೇ ತೆರನಾಗಿ ಕೀರ್ತನೆಗಳು ನಮಗೆ ಕೊಡುಗೆಯಾಗಿ, ಕಾಣಿಕೆಯಾಗಿ ನಮಗೆ ನೀಡಿದ್ದಾರೆ. ಕೀರ್ತನೆಗಳನ್ನು ಕೂಡ ನಮಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಓಕೆ, ರೈಟ್. ಇಲ್ಲಿ ಕಾಣಿಕೆ ಅಂದಾಗ ಕರ್ನಾಟಕ ಸಂಗೀತಕ್ಕೆ, ಅದೇ ರೀತಿ ಕೀರ್ತನೆಗಳು ನಮಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಗುರುಗಳು ನೋಡಿದರೆ ಶ್ರೀ ವ್ಯಾಸರಾಯರು. ಇವರ ಗುರುಗಳು ಶ್ರೀ ವ್ಯಾಸರಾಯರು. ಇವರ ಒಂದು ಕೀರ್ತನೆಯ ಅಂಕಿತ ಏನಾಗಿತ್ತು ಅಂದ್ರೆ ಕಾಗಿನೆಲೆ ಆದಿಕೇಶವರಾಯ. ಇವರ ಆರಾಧ್ಯ ದೈವ ಕಾಗಿನೆಲೆ ಆದಿಕೇಶವರ ಆಗಿದ್ದರು. ಆದ ಕಾರಣ ಅವರೊಂದು ಅಂಕಿತವನ್ನು ಕಾಗಿನೆಲೆ ಆದಿಕೇಶವರಾಯ ಅಂತಕ್ಕಂಥದ್ದು ಇಟ್ಕೊಂಡ್ರು. ಇವರು ಎಷ್ಟು ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತಂದ್ರೆ 316 ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದಕ್ಕಿಂತ ಹೆಚ್ಚಿದ್ದಾವೆ, ಆದರೆ ನಮ್ಮ ಒಂದು ಇತಿಹಾಸದಲ್ಲಿ ದೊರಕಿರ್ತಕ್ಕಂಥದ್ದು ಈ ಒಂದು 316 ಕೀರ್ತನೆಗಳಾಗಿವೆ. ಓಕೆನಾ, ಕಾವ್ಯ ಕೃತಿಗಳು ಕೂಡ ರಚಿಸಿದ್ದಾರೆ. ನೋಡಿದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ ಇತ್ಯಾದಿ ಇನ್ನೂ ಅನೇಕ ಬರೆದರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಕೃತಿಗಳು ಇದಾಗಿವೆ. ಓಕೆ,